ಪದೇ ಪದೇ ದೇವೇಗೌಡರ ಮನೆಗೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೋಗೋದು ತಪ್ಪ. ಸಮ್ಮಿಶ್ರ ಸರ್ಕಾರ ಇದೆ ಅಂತ ತಂದೆ ಬಳಿ ಹೋದ್ರೆ ಕಷ್ಟ ಆಗುತ್ತಾ? ಅಪ್ಪನ ಮನೆಗೆ ಹೋದ್ರೆ ಏನಾಗುತ್ತೆ? ಹೋಗದಿದ್ರೆ ಏನಾಗುತ್ತೆ? ಇಷ್ಟಕ್ಕೂ ಈ ಪ್ರಶ್ನೆ ಉದ್ಭವ ಆಗಿದ್ದಾದ್ರೂ ಯಾರು ಯಾಕೆ ಯಾರಾದರೂ ಸಲಹೆ ಕೊಟ್ಟಿದ್ದಾರಾ ಅಪ್ಪನ ಮನೆಗೆ ಹೋಗಬೇಡಿ ಅಂತ? ಅಪ್ಪನನ್ನು ಕಾಣೋದಕ್ಕೆ ಮಗ ಹೋದರೆ ತಪ್ಪೇನು? ಇದೆಲ್ಲದರ ಬಗ್ಗೆ ಕೆಲವೇ ಕ್ಷಣದಲ್ಲಿ ನಿಮ್ಮ ಮುಂದೆ ಸುದ್ದಿಯನ್ನು ಇಡ್ತೀವಿ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅಪ್ಪ ದೇವೇಗೌಡರ ಮನೆಗೆ ಸಿಎಂ ಕುಮಾರಸ್ವಾಮಿ ಪದೇ ಪದೇ ಹೋಗಬಾರ್ದಂತೆ. ಯಾರು ಈ ರೀತಿ ಸಜೆಷನ್ ಕೊಟ್ಟಿದ್ದು ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಅಪ್ಪ ದೇವೇಗೌಡರ ಮನೆಗೆ ಸಿಎಂ ಕುಮಾರಸ್ವಾಮಿ ಪದೇ ಪದೇ ಹೋಗಬಾರ್ದಂತೆ. ಸರ್ಕಾರದ ಪ್ರಮುಖ ನಿರ್ಧಾರಗಳು, ಕ್ಯಾಬಿನೆಟ್, ಅಧಿಕಾರಿಗಳ ಸಭೆ ಇದ್ದಾಗಲಂತೂ ಹೋಗಲೇಬಾರ್ದಂತೆ. ಆ ರೀತಿ ಹೋದರೆ ದೇವೇಗೌಡರು ಸೂಪರ್ ಸಿಎಂ ಎಂಬ ಸಂದೇಶ ರವಾನೆಯಾಗುತ್ತೆ. ಸಂದೇಶ ರವಾನೆಯಾದರೆ ದೋಸ್ತಿ ಸರ್ಕಾರದ ಭಾಗವಾಗಿರುವ ಕಾಂಗ್ರೆಸ್ ಮೇಲೆ ಅದು ಪರಿಣಾಮ ಬೀರುತ್ತೆ. ಸಮನ್ವಯ ಸಮಿತಿ ಸಭೆ ಬಳಿಕ ಹೈಕಮಾಂಡ್ ನಾಯಕರ ಬಳಿ ಸಿದ್ದರಾಮಯ್ಯನವರು ಈ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಮತ್ತು ಡಿಸಿಎಂ ಪರಮೇಶ್ವರ್ ಮುಂದೆ ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ ಸಿದ್ದರಾಮಯ್ಯ. ಇದನ್ನು ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಡಿ ಅಂತ ಮಾಜಿ ಸಿಎಂ ಹೇಳಿದಾರಂತೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಈ ಪ್ರಸ್ತಾಪಕ್ಕೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಒಪ್ತಾರಾ? ಸಮ್ಮಿಶ್ರ ಸರ್ಕಾರದಲ್ಲಿ ತಂದೆಯ ಮನೆಗೆ ಮಗ ಹೋದರೆ ತಪ್ಪು ಸಂದೇಶ ಹೋಗುತ್ತಾ ಅಂತಕ್ಕಂಥದ್ದು ಈಗಿರುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ಅವರಿಂದ. ರವೀಶ್, ಇಷ್ಟಕ್ಕೂ ಸಿದ್ದರಾಮಯ್ಯನವರು ಇಂಥ ಒಂದು ಸಜೆಷನ್ ಕೊಡೋದಕ್ಕೇನು ಕಾರಣ? ಇದು ಸಿದ್ದು ವರ್ಸಸ್ ದೇವೇಗೌಡರ ನಡುವಿನ ಕೋಲ್ಡ್ ವಾರ್ನ ಒಂದು ಭಾಗನ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಈ ಒಂದು ಸರ್ಕಾರ ರಚನೆಯಾದಂತಹ ಸಂದರ್ಭದಲ್ಲೇ ಕೂಡ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿರಲಿಲ್ಲ, ಆಗಲೇ ಕೂಡ ದೇವೇಗೌಡರ ಮನೆ ಅಧಿಕಾರಿಗಳು ಪ್ರತ್ಯಕ್ಷರಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗಿತ್ತು, ಮತ್ತೆ ಸಂದೇಶವು ಕೂಡ ಬೇರೆ ತರ ರವಾನೆ ಆಗಿತ್ತು. ಅಂದ್ರೆ ಇನ್ಮುಂದೆ ಸೂಪರ್ ಸಿಎಂ ದೇವೇಗೌಡರು ಆಗ್ಬಿಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ವೈರಲ್ ಆಗಿತ್ತು. ಜೊತೆಗೆ ವಿರೋಧ ಪಕ್ಷ ಆಗಿರ್ತಕ್ಕಂಥ ಬಿಜೆಪಿ ಕೂಡ ಇದನ್ನೇ ಆರೋಪ ಮಾಡ್ತಾ ಇತ್ತು, ಅಂದ್ರೆ ಪ್ರತಿಯೊಂದು ಕೂಡ ಪದ್ಮನಾಭನಗರದಿಂದನೇ ಬರಬೇಕು ಅಂತ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಬಗ್ಗೆ ಸೂಕ್ಷ್ಮವಾಗಿ ಒಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧ್ಯಯನ ಮಾಡಿದಾರೋ ಅಥವಾ ಅವರು ಬೇರೆ ಬೇರೆ ರೀತಿಯಾಗಿ ಯಾವ್ದಾದ್ರು ಮಾಹಿತಿಗಳು ಅವ್ರಿಗೆ ಹೋಗಿದೆಯೋ ಏನೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ದೇವೇಗೌಡರ ಮೇಲಿನ ದ್ವೇಷ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮ್ಮಿಶ್ರ ಸರ್ಕಾರ ಭಾಗವಾಗಿರ್ತಕ್ಕಂಥ ಕಾಂಗ್ರೆಸ್ ನಡೆ ಏನಿರಬೇಕು, ಮತ್ತೆ ಕೆಲವು ಒಂದ್ ರೀತಿಯಲ್ಲಿ ತೀರ್ಮಾನಗಳನ್ನ ತೆಗೆದುಕೊಳ್ಳಬೇಕಾದ್ರೆ ಸಮನ್ವಯ ಸಮಿತಿ ಇದೆ, ಬೇರೆ ಬೇರೆ ರೀತಿಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ದೇವೇಗೌಡರ ಮನೆಗೆ ಪದೇ ಪದೇ ಹೋಗೋದಾಗ್ಲಿ, ಜೊತೆಗೆ ಅವರಿಂದ ಸಲಹೆ ಕೇಳೋದ್ರಲ್ಲೇ ತಪ್ಪಿಲ್ಲ, ಆದ್ರೆ ಪದೇ ಪದೇ ಹೋಗಿ ಆ ಬಳಿಕ ನಿರ್ಧಾರಗಳನ್ನ ಪ್ರಕಟ ಮಾಡಿದ್ರೆ ಅದು ಒಂದ್ ರೀತಿಯಲ್ಲಿ ಸಮ್ಮಿಶ್ರ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ದೇವೇಗೌಡರು ಕೂಡ ಸೂಪರ್ ಸಿಎಂ ಅನ್ನ ಸಂದೇಶ ರವಾನೆ ಆಗುತ್ತೆ, ಹಾಗಾಗಿ ಇದು ಒಂದ್ ರೀತಿಯಲ್ಲಿ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ ಅಂತಾನು ಕೂಡ ಸಿದ್ದರಾಮಯ್ಯನವರು ಆ ಒಂದು ವೇಣುಗೋಪಾಲ್ ಮತ್ತೆ ಪರಮೇಶ್ವರ್ ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ ಕುಮಾರಸ್ವಾಮಿ ಅವರು, ಹಾಗಾಗಿ ನೀವು ಕೂಡ ಹೇಳಿ ಅಂತ ಕೂಡ ಪರಮೇಶ್ವರ್ ಅವ್ರಿಗೆ ಹೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅವರ ಸಜೆಷನ್ ಅನ್ನ ಒಪ್ತಾರಾ ಅಥವಾ ಏನ್ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ ಅರವಿಂದ್. ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿ.